ನಾವೆಲ್ಲ ಸಿನಿಮಾಗೆ ಬರಬೇಕಾದ್ರೆ ಶೆಟ್ರೆ ಭಾಳ ಕಷ್ಟ ಇರೋದು ಸಿನಿಮಾ ಒಳಗೆ ಎಂಟರ್ ಆಗೋಕ್ಕೆ. ಈಗ ನೀವು ಬಂದ ಮೇಲೆ ಹೆಂಗಾಗಿದೆ ಅಂದರೆ ನಾನು ಕುಂದಾಪುರ ಅಂದ್ಕೊಳ್ಳೆ ಟಕ್ಕ ತೊಗೊಂಡ್ಬಿಡ್ತಾರೆ ಅಷ್ಟೇ ಡೈರೆಕ್ಟ್ರಾಗಿ ಡೈರೆಕ್ಟ್ರ. ಇದಕ್ಕೆಲ್ಲ ನಿಜವಾಗ ಗೌರವ ಸಲ್ಲಬೇಕಾದ್ರೆ ನನ್ನ ಗುರುಗಳು ಕಾಶಿನಾಥ್ ಅವರಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿ ನನ್ನಂಥವ್ರಿಗೊಂದು ಅವಕಾಶ ಕೊಟ್ಟರು, ನನಗೊಂದು ಹೆಸರು ಸ್ಥಾನಮಾನ ಕೊಟ್ಟರು ಅಂತವ್ರು. ಇವತ್ತು ನಮ್ಮ ಶೆಟ್ರ್ ಗ್ಯಾಂಗ್ ಫುಲ್ಲು ಓಡಾಯಿಸ್ತಾ ಇದ್ದಾರೆ ಎಲ್ಲರೂ. ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹಿರಿಯ ಸ್ಟಾರ್ ಉಪೇಂದ್ರ ಅವರು ವೇದಿಕೆ ಬರಬೇಕು ಅಂದ್ರೆ ಎಲ್ಲರೂ ಬರುವಂತೆ ನಾನು ಕೋರಿ ಕೊಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ಲ? ನಿಜ ಹೇಳಬೇಕು ಅಂದರೆ ನಾನು ಹುಟ್ಟಿದ್ದು ಬೆಂಗಳೂರಲ್ಲಿ, ನಮ್ಮ ಅಪ್ಪ ಅಮ್ಮ ಎಲ್ಲ ಹುಟ್ಟಿದ್ದು ಕುಂದಾಪುರ ತೆಕ್ಕಟ್ಟೆ. ಚಿಕ್ಕ ವಯಸ್ಸಿನ ನೆನಪು ಬಸ್ಸಲ್ಲಿ ಕರ್ಕೊಂಡು ಹೋಗೋರ್ಸ್ಕೊ ಊರಿಗೆ. ಇವತ್ತು ಮರೆಯೋಕ್ಕಾಗ್ತಿಲ್ಲ ಇದು ನೆನಪುಗಳನ್ನ. ಊರಿಗೆ ಹೋಗೋದು, ಆ ಹಾಳಿ ಕೊಟ್ಟಿ, ಕೊಟ್ಟೆ ಕಡುಬು, ಕೊಚ್ಚಕ್ಕಿ ಗಂಜಿ, ಮಿಡಿ ಉಪ್ಪಿನಕಾಯಿ, ಫಸ್ಟ್ ಟೈಮ್ ಸಮುದ್ರ ನೋಡಿದ್ದು, ಕಣ್ಣು ಕಡ್ದಂಗಿದೆ. ಇವತ್ತು ಈ ಥರ ಒಂದು ಫಂಕ್ಷನಲ್ಲಿ ಇಷ್ಟೊಂದು ಜನ ನಮ್ಮ ಕುಂದಾಪುರದ ಕನ್ನಡಿಗರು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಅನ್ನಿಸ್ತಾ ಇದೆ. ನಾವೆಲ್ಲ ಸಿನಿಮಾಗೆ ಬರಬೇಕಾದ್ರೆ ಶೆಟ್ರೆ ಭಾಳ ಕಷ್ಟ ಇರೋದು ಸಿನಿಮಾ ಒಳಗೆ ಎಂಟರ್ ಆಗೋಕ್ಕೆ. ಈಗ ನೀವು ಬಂದ ಮೇಲೆ ಹೆಂಗಾಗಿದೆ ಅಂದರೆ ನಾನು ಕುಂದಾಪುರ ಅಂದ್ಕೊಳ್ಳೆ ಟಕ್ ಅಂತ ತೊಗೊಂಡ್ಬಿಡ್ತಾರೆ ಅಷ್ಟೇ ಡೈರೆಕ್ಟ್ರಾಗಿ ಡೈರೆಕ್ಟ್ರ. ಇದಕ್ಕೆಲ್ಲ ನಿಜವಾಗ ಗೌರವ ಸಲ್ಲಬೇಕಾದ್ರೆ ನನ್ನ ಗುರುಗಳು ಕಾಶಿನಾಥ್ ಅವರಿಂದ. ಅಲ್ಲಿಂದ ಸ್ಟಾರ್ಟ್ ಆಗಿ ನನ್ನಂಥವ್ರಿಗೊಂದು ಅವಕಾಶ ಕೊಟ್ಟರು, ನನಗೊಂದು ಹೆಸರು ಸ್ಥಾನಮಾನ ಕೊಟ್ಟರು ಅಂತವ್ರು. ಇವತ್ತು ನಮ್ಮ ಶೆಟ್ರ್ ಗ್ಯಾಂಗ್ ಫುಲ್ಲು ಓಡಾಯಿಸ್ತಾ ಇದ್ದಾರೆ ಎಲ್ಲರೂ. ಇಡೀ ಇಂಡಿಯಾನೇ ಅಲ್ಲಾಡ್ಬೇಕು ಹಂಗೆ ಮಾಡ್ತಾ ಇದ್ದಾರೆ. ದಟ್ಸ್ ಗ್ರೇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಸಂತೋಷ. ಮತ್ತೆ ಮತ್ತೆ ಕರೀತಾ ಇರಿ, ಬರ್ತಾ ಇರ್ತೀನಿ. ಲಾಸ್ಟ್ ಟೈಮ್ ಕರೆದಿದ್ರೆ ಬರೋಕ್ಕಾಗಿಲ್ಲ, ಈ ಸತಿ ಏನೋ ನನ್ನ ಅದೃಷ್ಟ ಏನೋ ಇವ್ರ ಜೊತೆ ಸೇರಿಕೊಂಡು ಮಜಾ ಆಯಿತು ಒಂಥರ ನಿಮ್ಮ ಜೊತೆ. ಪಂಚೆ ಹುಷಾರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಉಪೇಂದ್ರ ಅವರಿಗೆ ಕುಂದ ಪ್ರಕರಣದ ಸಮಸ್ತರ ಬಳಕೆ ಒಂದು ಪುಟ್ಟ ಗೌರವ ಸಮರ್ಪಣೆ. ವೇದಿಕೆ ಮೇಲ್ಭಾಗಕ್ಕೆ ಶ್ರೀತ ಪ್ರಮೋದ್ ಚಂದ್ರ ಭಂಡಾರಿಯವರು, ಹಾಗೆ ಶ್ರೀತ ದೀಪಕ್ ಶೆಟ್ಟಿ ಅವರು, ರಾಘವೇಂದ್ರ ಕಾಂಚನ್ ಅವರು, ನರಸಿಂಹ ಬಿಜಾಡಿ ಅವರು, ಹಾಗೆ ವಿಜಯ್ ಶೆಟ್ಟಿ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದಾನೆ. ಉಪೇಂದ್ರ ಅವ್ರು ಡೈಲಾಗ್ ಹೊಡಿಬೇಕಾ? ಹೊಡಿತಾರೆ, ಹೊಡಿತಾರೆ. ರೀ ಲೇಟೆಸ್ಟ್ ಸೆನ್ಸೇಷನ್ ಶೆಟ್ರ್ ಬಂದು ಹೊಡಿತಾರೆ ಇರ್ರಿ ಅಲ್ವಾ? ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಹೆಣ್ಣು ಮಕ್ಕಳು ಬಳೆಗಳನ್ನು ಎಲ್ಲಿ ಹಾಕ್ತಾರೆ? ಲಕ್ಷಣವಾಗಿ ಕೈಗೆ ಹಾಕ್ತಾರೆ, ಇಲ್ಲ ಮೂಗಿಗೆ ಹಾಕ್ತಾರೆ. ಅದೆಲ್ಲವನ್ನು ಬಿಟ್ಟುಕೊಂಡು ಇವಳ ಹುಟ್ಟುಗಳಿಗೆ ಸಿಕ್ಕಿಸಿಕೊಂಡು ನೋಡಿಕೊಂಡು ಕಿಲಾಡಿ ಹುಡುಗರು ಬಿಡುವುದುಂಟು. ಹೌದಲ್ವಾ ಜಡ್ಜಮ್ಮ? ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ಸರ್.